ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಶ್ರೇಯಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಗರ್ಭಾವಸ್ಥೆಯಲ್ಲಿ ಬೀಳುವಂಥ ಸ್ಟ್ರೆಚ್ ಮಾರ್ಕನ್ನು ಹೇಗೆ ತಡೆಗಟ್ಟೋದು ಅಂತ. ಸ್ಟ್ರೆಚ್ ಮಾರ್ಕ್ಸ್ ಕಲೆಯನ್ನು ಹೋಗಲಾಡಿಸಲು ಏನಾದರೂ ಚಿಕಿತ್ಸೆ ಇದೆಯಾ ಅಂತ. ಈ ಒಂದು ಸ್ಟ್ರೆಚ್ ಮಾರ್ಕ್ ಗರ್ಭಾವಸ್ಥೆಯಲ್ಲಿ ಬೀಳೋದು ತುಂಬಾ ಸಹಜ. ಕೆಲವರಿಗೆ ಅಷ್ಟಾಗಿ ಸ್ಟ್ರೆಚ್ ಮಾರ್ಕ್ ಎದ್ದು ಕಾಣೋದಿಲ್ಲ, ಅದೇ ಇನ್ನು ಕೆಲವರಿಗೆ ಹೊಟ್ಟೆ ಮೇಲೆ ಕಪ್ಪು ಬಿಳುಪಿನೇ ಬರೆ ಎಳೆದಂತೆ ಕಾಣಿಸುತ್ತೆ. ಹೆರಿಗೆ ಆಗಿ ಕೆಲವು ತಿಂಗಳುಗಳು ಕಳೆದಾಗ ಕಪ್ಪು ಬಣ್ಣ ಸ್ವಲ್ಪ ಮಾಸುತ್ತಾ ಬಂದರೂ ಕೂಡ ಗೆರೆ ಮಾತ್ರ ಹಾಗೇನೆ ಉಳ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಸ್ಟ್ರೆಚ್ ಮಾರ್ಕ್ ಏನಿರುತ್ತೆ, ಅದು ತಾಯ್ತನದ ಒಂದು ಹೆಮ್ಮೆ ಗುರುತು. ಇದ್ರ ಬಗ್ಗೆ ಮುಜುಗರ ಮಾಡ್ಕೋಬೇಡಿ, ಆದರೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಕೇರ್ ತೊಗೊಂಡ್ರೆ ಈ ರೀತಿ ಸ್ಟ್ರೆಚ್ ಮಾರ್ಕನ್ನು ಬೀಳೋದನ್ನು ತಡೆಗಟ್ಬೋದು. ನಾವು ಗರ್ಭಿಣಿಯರಾದಾಗ 90% ನಮಗೆ ಸ್ಟ್ರೆಚ್ ಮಾರ್ಕ್ ಬಿದ್ದೇ ಬೀಳುತ್ತೆ, ಅದು ಹೊಟ್ಟೆ ತೊಡೆ ಮತ್ತು ಹಿಂಬದಿಯಲ್ಲೆಲ್ಲ ಬೀಳುತ್ತೆ. ಹಾಗಿದ್ರೆ ಈ ಒಂದು ಸ್ಟ್ರೆಚ್ ಮಾರ್ಕ್ಗೆ ಕಾರಣಗಳೇನು, ಇದಕ್ಕೆ ಚಿಕಿತ್ಸೆ ಏನಿದೆ, ಸ್ಟ್ರೆಚ್ ಮಾರ್ಕ್ನ ಹೇಗೆ ತಡೆಗಟ್ಟೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಸ್ಟ್ರೆಚ್ ಮಾರ್ಕ್ ಬಗ್ಗೆ ಒಂದು ಕಾರಣವನ್ನು ತಿಳ್ಕೊಂಡಾಗ ದೇಹದಲ್ಲಾಗುವಂಥ ಬದಲಾವಣೆ, ಅಂದರೆ ಗರ್ಭಿಣಿಯಾದಾಗ ದೇಹದಲ್ಲಿ ಆಗುವಂಥ ಒಂದು ವ್ಯತ್ಯಾಸ, ಅಂದರೆ ಉದಾಹರಣೆಗೆ ದಪ್ಪ ಆಗೋದು ಕೂಡ ಸ್ಟ್ರೆಚ್ ಮಾರ್ಕ್ಗೆ ಒಂದು ಕಾರಣ ಅಂತ ಹೇಳ್ಬೋದು. ಅಂದರೆ ತ್ವಚೆ ಹರಿಯುತ್ತೆ, ಇದರಿಂದ ಸ್ವಲ್ಪ ಹಿಗ್ಗುತ್ತೆ, ಇದರಿಂದ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ ಬೀಳೋದು ಸಹಜ. ಇನ್ನು ಹಾರ್ಮೋನ್ಗಳಲ್ಲಿನ ಬದಲಾವಣೆ ಕೂಡ, ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗ್ತಾ ಇರುತ್ತೆ. ಈ ಹಾರ್ಮೋನ್ಗಳು ತ್ವಚೆಯಲ್ಲಿರುವ ಅಧಿಕ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತೆ, ಇದರಿಂದ ತ್ವಚೆ ಬಿಗಿದುಕೊಂಡು ತ್ವಚೆ ಹರಿದು ಒಂದು ಸ್ಟ್ರೆಚ್ ಮಾರ್ಕ್ ಬಿದ್ದಂಗಾಗುತ್ತೆ. ಸೊ ವಂಶ ಪಾರಂಪರ್ಯವಾಗಿ ಕೂಡ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಕೆಲವರಿಗೆ ಸ್ಟ್ರೆಚ್ ಮಾರ್ಕ್ ಅನುವಂಶೀಯವಾಗಿ ಬರುವ ಸಾಧ್ಯತೆ ಇದೆ. ನಿಮ್ಮ ತಾಯಿಗೆ ಸ್ಟ್ರೆಚ್ ಮಾರ್ಕ್ ಬಿದ್ದಿದ್ದರೆ ನಿಮಗೂ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಸ್ಟ್ರೆಚ್ ಮಾರ್ಕ್ನಿಂದ ಏನಾದರೂ ತೊಂದರೆ ಇದೆಯಾ ಅಂತ. ಸ್ಟ್ರೆಚ್ ಮಾರ್ಕ್ನಿಂದ ತುರಿಕೆ ಬರುವುದು ಸಹಜ, ಆದರೆ ಗರ್ಭಾವಸ್ಥೆಯಲ್ಲಿ ಮಾತ್ರ ಬರುತ್ತೆ, ಹೆರಿಗೆ ಆದ ಬಳಿಕ ಈ ಒಂದು ತುರಿಕೆ ಉಂಟಾಗುವುದಿಲ್ಲ. ಆದರೆ ಕೆಲವರಿಗೆ ಈ ಸ್ಟ್ರೆಚ್ ಮಾರ್ಕ್ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ, ಕೆಲವರಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಲೂಸ್ ಆಗಿಬಿಡುತ್ತೆ. ಆದರೆ ಸೂಕ್ತ ಸಮಯದಲ್ಲಿ ಇದನ್ನು ನಾವು ಒಂದು ಕೇರ್ ತೊಗೊಂಡ್ರೆ ಈ ರೀತಿ ಸ್ಟ್ರೆಚ್ ಮಾರ್ಕ್ ಆಗೋದನ್ನು ನಾವು ತಡಿಬೋದು. ಹಾಗಿದ್ರೆ ನಾವು ಗರ್ಭಿಣಿಯರಾದಾಗ ಯಾವಾಗ ಸ್ಟ್ರೆಚ್ ಮಾರ್ಕ್ ಬೀಳುತ್ತೆ ಅಂತ. ಎರಡನೇ ತ್ರೈಮಾಸಿಕದಿಂದ ಸ್ಟ್ರೆಚ್ ಮಾರ್ಕ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹೊಟ್ಟೆ ಹೊರಗಡೆ ಕಾಣಲಾರಂಭಿಸುತ್ತೋ ಆಗ ಸ್ಟ್ರೆಚ್ ಮಾರ್ಕ್ ಒಂದು ಕೂಡ ಕಾಣಿಸುತ್ತೆ. ಸಾಮಾನ್ಯವಾಗಿ ಸ್ಟ್ರೆಚ್ ಮಾರ್ಕ್ ಏನಿರುತ್ತೆ, ಒಂದು 6ನೇ ತಿಂಗಳಿಂದ 7ನೇ ತಿಂಗಳವರೆಗೂ ಜಾಸ್ತಿ ಕಾಣಿಸುತ್ತೆ. ಹಾಗಿದ್ರೆ ನಾವು ಗರ್ಭಿಣಿಯರಾದಾಗ ಈ ರೀತಿ ಒಂದು ಸ್ಟ್ರೆಚ್ ಮಾರ್ಕನ್ನು ಹೇಗೆ ತಡೆಯೋದು ಅಂತ. ಉದಾಹರಣೆಗೆ ಇಲ್ಲಿ ಮೈ ತೂಕದ ಕಡೆಗೆ ಒಂದು ಗಮನವನ್ನು ಕೊಡಿ. ಗರ್ಭಿಣಿಯರಾಗಿದ್ದಾಗ ಒಂದು ನಮ್ಮ ದೇಹದ ತೂಕ ಒಂದು ಜಾಸ್ತಿ ಆಗೋದು ಸಹಜನೇ, ಆದರೆ ತುಂಬ ಮೈ ತೂಕ ಹೆಚ್ಚಾಗದಂತೆ ನೋಡ್ಕೋಬೇಕಾಗುತ್ತೆ. ನೀವು ಗರ್ಭಿಣಿಯರು ಮಾಡ್ಬೋದಂಥ ವ್ಯಾಯಾಮಗಳನ್ನ ಮಾಡ್ಬೋದು ನೀವು, ಅಥವಾ ಜಂಕ್ಸ್ ಫುಡ್ಗಳನ್ನ ತಿನ್ನಕ್ಕೆ ಹೋಗಬೇಡಿ, ಮತ್ತು ಪೋಷಕಾಂಶಗಳಿರುವಂತಹ ಆಹಾರವನ್ನು ಸೇವಿಸ್ತಾ ಹೋಗಬೇಕಾಗುತ್ತೆ. ಇನ್ನು ಇವೆಲ್ಲದರ ಜೊತೆಗೆ ಸಾಕಷ್ಟು ನೀರನ್ನು ಕುಡಿಯುತ್ತಾ ಹೋಗಿ. ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಗರ್ಭಿಣಿಯರಾದಾಗ ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ಮತ್ತು ಜ್ಯೂಸನ್ನು ತಗೊಳ್ಳೋದ್ರಿಂದ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ಸತು ಈ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಸೇರೋದ್ರಿಂದ ತಕ್ಕ ಮಟ್ಟಿಗೆ ಸ್ಟ್ರೆಚ್ ಮಾರ್ಕ್ ಆಗೋದನ್ನು ನಾವು ತಡೆಗಟ್ಬೋದು. ಹಾಗಿದ್ರೆ ಈ ರೀತಿ ಸ್ಟ್ರೆಚ್ ಮಾರ್ಕ್ ಆಗದಂತೆ ಯಾವುದಾದ್ರೂ ಕ್ರೀಮ್ನ ನಾವು ಬಳಸ್ಬೋದಾ ಅಥವಾ ಆಯಿಲ್ ಬಳಸ್ಬೋದಾ ಅಂತ ಹೇಳಿ. ಸೊ ಮುಖ್ಯವಾಗಿ ಇಲ್ಲಿ ಹೈಲೋರಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಹೈಲೋರಿಕ್ ಆಮ್ಲ ಅಂತ ಕೂಡ ನಾವು ಕರಿತೀವಿ ಇದಕ್ಕೆ. ಇದಲ್ಲದೇ ಟ್ರೊಫ್ಲಾಸ್ಟಿನ್ ಅಂತ ಬರುತ್ತೆ, ಓಕೆ, ಅದರಲ್ಲದೇ ಟ್ರಿಟೋನೋಯಿನ್ ಅಂತ ಬರುತ್ತೆ, ಓಕೆ, ಟ್ರೆಟಿನೋಯಿನ್ ಅಂತ ಕೂಡ ಬರುತ್ತೆ, ಕೆಲವೊಂದು ಕ್ರೀಮ್ಗಳು ಬರುತ್ತೆ, ಅವುಗಳನ್ನ ನೀವು ಯೂಸ್ ಮಾಡ್ಬೋದು. ಇವುಗಳನ್ನು ಸ್ಟ್ರೆಚ್ ಮಾರ್ಕ್ ಹೋಗೋದಕ್ಕೇ ಒಂದು ಯೂಸ್ ಮಾಡ್ತಾರೆ. ಇವುಗಳನ್ನ ಹಚ್ಚಿದಾಗ ಸ್ಟ್ರೆಚ್ ಮಾರ್ಕ್ ಏನಾಗುತ್ತೆ, ನಿಧಾನವಾಗಿ ಮಾಯ ಆಗುತ್ತೆ. ಈ ಕ್ರೀಮ್ಗಳಿಂದ 6 ತಿಂಗಳು ಮಸಾಜ್ ಮಾಡಿದರೆ ಕಂಟಿನ್ಯೂಸ್ ಆಗಿ ಕಲೆಗಳೇನಿರುತ್ತೆ ತಕ್ಕ ಮಟ್ಟಿಗೆ ಹೋಗ್ಬಿಡುತ್ತೆ. ಇನ್ನು ಈ ಒಂದು ಸ್ಟ್ರೆಚ್ ಮಾರ್ಕ್ ಹೋಗೋದಕ್ಕೆ ಲೋಷನ್ ಅಥವಾ ಎಣ್ಣೆ ಏನಾದರೂ ಇದೆಯಾ ಅಂತ. ವಿಟಮಿನ್ ಇ ಇರುವ ಕ್ರೀಮ್ ಅಥವಾ ಲೋಷನ್ ಹಚ್ಚೋದ್ರಿಂದ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡ್ಬೋದು. ತ್ವಚೆಗೆ ನೀವು ಕೋಕೋ ಬಟರ್ ಯೂಸ್ ಮಾಡ್ಬೋದು, ಬಯೋ ಆಯಿಲ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಇವುಗಳನ್ನ ಹಚ್ಚೋದ್ರಿಂದ ನಿಧಾನವಾಗಿ ನಿಮಗಿರುವಂಥ ಸ್ಟ್ರೆಚ್ ಮಾರ್ಕು ಹೋಗುತ್ತೆ. ಇನ್ನು ಯಾವುದಾದ್ರೂ ಒಂದು ವೈದ್ಯಕೀಯ ವಿಧಾನ ಏನಾದರೂ ಇದೆಯಾ ಅಂತ. ಸ್ಟ್ರೆಚ್ ಮಾರ್ಕ್ ಕಲೆ ಹೋಗೋದಕ್ಕೆ ನೀವು ಲೇಸರ್ ಥೆರಪಿ ಯೂಸ್ ಮಾಡ್ಬೋದು, ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರಿಕ್ವೆನ್ಸಿ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇವೆಲ್ಲ ಟ್ರೀಟ್ಮೆಂಟ್ಗಳನ್ನ ನಿಮಗೆ ಸ್ಕಿನ್ ಡಾಕ್ಟರ್ಸ್ ಕೊಡ್ತಾರೆ. ಸ್ಕಿನ್ ಡಾಕ್ಟರ್ಸ್ಗೆ ಹತ್ರ ಹೋಗಿ ನೀವು ಕೇಳಿದರೆ ಅವರು ನಿಮಗೆ ಎಷ್ಟು ತಿಂಗಳು ಹಿಡಿಯುತ್ತೆ, ಎಷ್ಟು ಸೆಷನಲ್ಲಿ ಇದು ಹೋಗುತ್ತೆ ಅಂತ ಪ್ರತಿಯೊಂದು ಡೀಟೇಲ್ಸ್ನ ಅವರೇ ಕೊಡ್ತಾರೆ. ಸೊ ನೀವು ಇದ್ರ ಬಗ್ಗೆ ಅಲ್ಲಿ ಮಾಹಿತಿನ ತೊಗೋಬೋದು. ಸಿದ್ರೆಯಲ್ಲಿ ಮುಖ್ಯವಾಗಿ ಸ್ಟ್ರೆಚ್ ಮಾರ್ಕ್ ಆಗೋದನ್ನು ನಾವು ಆರಂಭದಲ್ಲೇ ತಡಿಬೇಕಾಗುತ್ತೆ. ಹೇಗೆ ಅಂತಂದರೆ, ಸ್ಟ್ರೆಚ್ ಮಾರ್ಕ್ ಬೀಳುವಾಗಲೇ ಅದರತ್ತ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ, ತುಂಬ ಕಲೆ ಬೀಳೋದನ್ನು ನಾವು ತಡೆಗಟ್ಬೋದು. ಇದರಿಂದ ಸ್ಟ್ರೆಚ್ ಮಾರ್ಕ್ ಯಾವಾಗ ಹೋಗುತ್ತೆ ಅಂತಂದರೆ, ಸ್ಟ್ರೆಚ್ ಮಾರ್ಕ್ ಸಂಪೂರ್ಣವಾಗಿ ಹೋಗೋದಿಲ್ಲ, ಆದರೆ ಅದು ಎದ್ದು ಕಾಣೋದನ್ನು ನಾವು ತಡೆಗಟ್ಬೋದು. ಯಾರಿಗೆ ಸ್ಟ್ರೆಚ್ ಮಾರ್ಕ್ ಬರುವ ಸಾಧ್ಯತೆ ಇರುತ್ತೆ ಅಂತಂದರೆ, ಗರ್ಭಾವಸ್ಥೆಯಲ್ಲಿ ಯಾರ ಮೈ ತೂಕ ತುಂಬ ಜಾಸ್ತಿ ಆಗಿರುತ್ತೋ ಅವರಿಗೆ ಸ್ಟ್ರೆಚ್ ಮಾರ್ಕ್ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ತೆಂಗಿನೆಣ್ಣೆ ಸ್ಟ್ರೆಚ್ ಮಾರ್ಕನ್ನು ತಡೆಗಟ್ಟುತ್ತಾ ಅಂತ,
ತೆಂಗಿನೆಣ್ಣೆ ನೋಡಿ ಅದು ಉರಿಯೂತ ತುರಿಕೆಯನ್ನು ಕಡಿಮೆ ಮಾಡುತ್ತೆ, ಆದರೆ ಸ್ಟ್ರೆಚ್ ಮಾರ್ಕನ್ನು ಸಂಪೂರ್ಣವಾಗಿ ಹೋಗೋದಕ್ಕೆ ಸಹಾಯ ಮಾಡೋದಿಲ್ಲ. ಇನ್ನು ತುಂಬಾ ನೆನಪಿಟ್ಕೊಳ್ಬೇಕಾಗಿರುವಂಥ ಕೆಲವೊಂದು ವಿಷಯಗಳೇನಂತಂದರೆ, ಸ್ಕಿನ್ ಸ್ಟ್ರೆಚ್ ಆದಾಗ ಸ್ಟ್ರೆಚ್ ಮಾರ್ಕ್ ಬರೋದು ಸಹಜ ಸ್ನೇಹಿತರೆ. ಕೆಲವರಿಗೆ ಬೇಗನೆ ಸ್ಟ್ರೆಚ್ ಮಾರ್ಕ್ ಕಂಡು ಬಂದರೆ ಇನ್ನು ಕೆಲವರಿಗೆ ತ್ರೈಮಾಸಿಕದಲ್ಲಿ ಕಂಡು ಬರುತ್ತೆ. ಓಕೆ, ಪೋಷಕಾಂಶ ಇರುವಂಥ ಆಹಾರವನ್ನು ಸೇವನೆ ಮತ್ತು ವ್ಯಾಯಾಮ ತ್ವಚೆ ಆರೈಕೆ ಮೂಲಕ ನೀವು ಇಂದು ಸ್ಟ್ರೆಚ್ ಮಾರ್ಕನ್ನು ತಡೆಗಟ್ಬೋದು. ಇನ್ನಿದಲ್ಲದೆ ವಿಟಮಿನ್ ಇ ಆಯಿಲ್, ಆಲಿವ್ ಆಯಿಲ್, ಬಯೋ ಆಯಿಲ್ಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಇದನ್ನು ನಾವು ತಕ್ಕ ಮಟ್ಟಿಗೆ ಇದರ ಮಾರ್ಕ್ಗಳನ್ನ ಕಡಿಮೆ ಮಾಡ್ಬೋದು. ಸ್ನೇಹಿತರೆ, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ಟಾಪಿಕ್ ಬಗ್ಗೆ ಏನೇ ಕೇಳೋದಿದ್ರು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತು ಇದೇ ರೀತಿ ವೀಡಿಯೋಸ್ಗಳನ್ನ ನೋಡೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ನೋಡೋದೆಲ್ಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.